ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ತಿಳಿಸಿದ್ದೆ, ಅಂದ್ರೆ ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ ಮುಖಾಂತರ 50,000 ರೂಪಾಯಿ ಲೋನ್ ಅನ್ನ ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು 50,000ರಿಂದ ಹಿಡಿದು 5 ಲಕ್ಷದವರೆಗೆ ಈ ಒಂದು ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ ಮುಖಾಂತರ ಅಪ್ಲೈ ಮಾಡಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ, ಯಾವುದೇ ರೀತಿಯ ವ್ಯವಹಾರ ಯಾವುದೇ ರೀತಿಯ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ, ಈ ಒಂದು ಪ್ರಧಾನಮಂತ್ರಿಯ ಮುದ್ರಾ ಲೋನ್ ಮುಖಾಂತರ 50,000ರಿಂದ ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡಿಬಹುದು. ಹಾಗಾದ್ರೆ ಯಾವ ರೀತಿ ಈ ಒಂದು 50,000ರಿಂದ ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಮುದ್ರಾ ಲೋನ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಈ ಒಂದು ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ಗೆ ಅಪ್ಲೈ ಮಾಡಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಸೀದಾ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ, ನಿಮಗೆ ನೋಡ್ತಿರ್ಬೋದು, ಉದ್ಯಮಿ ಮಿತ್ರ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಜಸ್ಟ್ ಈ ಒಂದು ಉದ್ಯಮಿ ಮಿತ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನ ಜಸ್ಟ್ ನೀವು ಸ್ಕ್ರೀನ್ ನಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದರಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನೀವು ಮುದ್ರಾ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನೀವು ಇದಕ್ಕಿಂತ ಮುಂಚಿತವಾಗಿ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ತಿರ್ಬೋದು ಲಾಗಿನ್ ಅಂತ ಇದೆ, ಇಲ್ಲಿಂದ ಲಾಗಿನ್ ಮಾಡ್ಕೊಳ್ಬಹುದು. ಇಲ್ಲ ನೀವು ಇದೇ ಮೊದಲ ಬಾರಿಗೆ ನಾವು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ತಿದೀವಿ ಅಂತಂದ್ರೆ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ 3 ರೀತಿಯ ಆಪ್ಷನ್ ಗಳು ಇರುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ಎಂಟರ್ಪ್ರಿನರ್, ಮತ್ತೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್, ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ 3 ಆಪ್ಷನ್ ಇದೆ. ನ್ಯೂ ಎಂಟರ್ಪ್ರಿನರ್ ಅಂತಂದ್ರೆ ನೀವು ಹೊಸದಾಗಿ ಒಂದು ಯಾವುದೇ ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ ಅಥವಾ ಆರ್ಥಿಕ ಚಟುವಟಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ರೆ ನ್ಯೂ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲ ಆಲ್ರೆಡಿ ನಿಮ್ದು ಬಿಸ್ನೆಸ್ ಇದೆಯಪ್ಪ, ನಮ್ಗೆ ಆಲ್ರೆಡಿ ನಾವು ವ್ಯವಹಾರವನ್ನ ಮಾಡ್ತಾ ಇದೀವಿ, ಅದ್ರ ಸಲುವಾಗಿ ಸಾಲ ಸೌಲಭ್ಯ ಬೇಕು ಅಂತಂದ್ರೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ನೀವು ಪ್ರೊಫೆಷನಲ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ಅಂದ್ರೆ ಡಾಕ್ಟರ್ಸ್, ಲಾಯರ್ಸ್ಗಳು ಇವ್ರು ಏನಿರ್ತಾರೆ ಪ್ರೊಫೆಷನಲ್ ಸೆಲ್ಫ್ ಎಂಪ್ಲಾಯ್ಡ್ಗಳು, ಇವ್ರೇನಾದ್ರೂ ಅರ್ಜಿಯನ್ನ ಸಲ್ಲಿಸುವಂತವ್ರು ಆಗಿದ್ರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ನಾವು ನ್ಯೂ ಎಂಟರ್ಪ್ರಿನರ್ ಅಂತಿದೆಯಲ್ಲ, ಹೊಸ ವ್ಯಾಪಾರ ಮಾಡುವಂತವರಿಗೆ, ಹೊಸ ಆರ್ಥಿಕ ಚಟುವಟಿಕೆ ಪ್ರಾರಂಭ ಮಾಡುವಂತವರಿಗೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತವರಿಗೆ ನ್ಯೂ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರನ್ನ ಹಾಕ್ಬೇಕು, ನಂತರ ನಿಮ್ಮ ಇಮೇಲ್ ಐಡಿನ ಹಾಕ್ಬೇಕು, ಮೊಬೈಲ್ ನಂಬರ್ನ ಹಾಕ್ಬೇಕು. ನೀವು ಇಲ್ಲಿ ನೆನ್ನಲ್ಲಿ ಇಟ್ಕೊಳ್ಬೇಕು, ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳನ್ನ ಕಂಪಲ್ಸರಿ ನೀವು ಫುಲ್ಫಿಲ್ ಮಾಡಬೇಕು. ಇಲ್ಲಿ ಕೆಂಪು ಸ್ಟಾರ್ ಇದೆಯಲ್ಲ, ಈ ಫಾರ್ಮ್ ಈ ಕಾಲಮ್ನ ಫುಲ್ಫಿಲ್ ಮಾಡಬೇಕು. ಮತ್ತೆ ಇಲ್ಲಿ ಇಮೇಲ್ ಐಡಿ ಹಾಕಿಲ್ಲ ಅಂದ್ರೆ ನಡೆಯುತ್ತೆ, ಮೊಬೈಲ್ ನಂಬರ್ನ ನೀವು ಹಾಕ್ಬೇಕು. ಹಾಕಿದ ನಂತರ ನೀವು ಇಲ್ಲಿ ಏನ್ಮಾಡ್ಬೇಕು, ಜನರೇಟ್ OTP ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿ. ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಮತ್ತೆ ಎಂಟ್ರಿ ಮಾಡಿ ವೆರಿಫೈ OTP ಅಂತ ನೀವು ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಐ ಗಾಟ್ ಇಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಐ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಮೈ ಡ್ಯಾಶ್ ಬೋರ್ಡ್ ಅಂತ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಸಪೋರ್ಟ್ ಬೇಕು, ನಿಮಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಸಪೋರ್ಟ್ ಅನ್ನ ತಗೊಂಡ್ಬೋದು. ಅಂದ್ರೆ ಇಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಸಪೋರ್ಟ್ ಅಂತ ಇದೆ ನೋಡ್ತಿರ್ಬೋದು, ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ. ಇಲ್ಲಿ ಎನ್ಕ್ವೈರಿ ನಾವು ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ನಾವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ತೀವಿ ಅಂದ್ರೆ ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಕೆಳಗಡೆ ಇದೆ, ಅದ್ರ ಕೆಳಗಡೆ ಅಪ್ಲೈ ನೋ ಅಂತ ಆಪ್ಷನ್ ಇದೆ, ಅದರಲ್ಲಿ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಮುದ್ರಾ ಲೋನ್ಸ್ ಗಳು ಏನಿದಾವೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮುದ್ರಾ ಲೋನ್ಸ್ ನಲ್ಲಿ ನಾವು 3 ರೀತಿಯ ಲೋನ್ ಗಳನ್ನ ನೋಡಬಹುದು. ಒಂದು, ಮೊದಲೇದು ಮುದ್ರಾ ಶಿಶು ಲೋನ್ ಅಂತ, ಅಂದ್ರೆ 50,000ವರೆಗೆ ಲೋನ್ ಅನ್ನ ತೆಗೆದುಕೊಳ್ಬೇಕಂತಿದ್ರೆ ಈ ಒಂದು ಮುದ್ರಾ ಶಿಶು ಲೋನ್ ನಲ್ಲಿ ಅಪ್ಲೈ ನೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ ನಾನು, ಇದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಆ ವಿಡಿಯೋನ ನೋಡಬಹುದು. ಇನ್ನು ಎರಡನೇದು ಮುದ್ರಾ ಕಿಶೋರ್ ಲೋನ್ ಅಂತ, ಮುದ್ರಾ ಕಿಶೋರ್ ಲೋನ್ ನಲ್ಲಿ ಬಂದು ನಿಮಗೆ 50,000ರಿಂದ ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡಿಬಹುದು. ಅಂದ್ರೆ ಈ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಮುದ್ರಾ ಟರ್ಮ್ ಲೋನ್ ಅಂತ ಇರುತ್ತೆ, ಅಂದ್ರೆ ಅಲ್ಲಿ 5 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡಿಬಹುದು. ಅಂದ್ರೆ ಮುದ್ರಾ ತರುಣ್ ಲೋನ್ ನಲ್ಲಿ ಅಪ್ಲೈ ನೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ 50,000ರಿಂದ ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೆ, ಅಂದ್ರೆ ಮುದ್ರಾ ಕಿಶೋರ್ ಲೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ.
ಅಂದ್ರೆ ಈ ಒಂದು ಎರಡನೇ ಆಪ್ಷನ್ ಏನಿದೆ ಮುದ್ರಾ ಕಿಶೋರ್ ಲೋನ್ ನಲ್ಲಿ ಅಪ್ಲೈ ನಾವು ಅಂತಿದ್ಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಮುದ್ರಾ ಕಿಶೋರ್ ಲೋನ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದ್ರೆ ಈ ಒಂದು 50,000 ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮೊದಲಿಗೆ ಲೋನ್ ಅಮೌಂಟ್ ಅನ್ನ ಹಾಕಬೇಕು, ನಿಮಗೆ ಎಷ್ಟು ಲೋನ್ ಬೇಕು ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟ್ ನಿಮಗೆ ಒಂದು 2 ಲಕ್ಷ ರೂಪಾಯಿ ಲೋನ್ ಬೇಕಂತಂದ್ರೆ ನೀವು ಇಲ್ಲಿ 2 ಲಕ್ಷ ರೂಪಾಯಿ ಹಣವನ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲಾದ್ರೆ ಇಲ್ಲಿ ಸ್ಲೈಡ್ ಮಾಡೋದು ಒಂದು ಆಪ್ಷನ್ ಇರುತ್ತೆ, ಸ್ಲೈಡ್ ಮಾಡೋದ್ರ ಮುಖಾಂತರ ಲೋನ್ ಅಮೌಂಟ್ ಅನ್ನ ನೀವು ಸೆಟ್ ಮಾಡಬಹುದು. ಸೆಟ್ ಮಾಡಿದ ನಂತರ ನಿಮಗೆ ಮೊದಲಿಗೆ ಬಿಸ್ನೆಸ್ ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ, ಆಮೇಲೆ ಅದರ್ ಇನ್ಫಾರ್ಮೇಶನ್ ಮತ್ತೆ ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡೋದು ಮತ್ತೆ ಲಾಸ್ಟ್ ಕಾಲಮ್ ಡಿಕ್ಲರೇಷನ್ ಅಂತ 4 ಸ್ಟೆಪ್ಗಳಿರುತ್ತೆ. ಅದರಲ್ಲಿ ಮೊದಲನೇದು ಬಿಸ್ನೆಸ್ ಇನ್ಫಾರ್ಮೇಶನ್ ನ ನಾವು ಕೊಡೋಣ. ಅಂದ್ರೆ ಮೊದಲಿಗೆ ಇಲ್ಲಿ ಎಂಟರ್ಪ್ರೈಸಸ್ ನೇಮ್ ಅಂತ ಕೇಳುತ್ತೆ. ಅಂದ್ರೆ ನೀವು ಏನ್ ಬಿಸ್ನೆಸ್ ಅನ್ನ ಮಾಡ್ತಿದ್ರ ಅದ್ರದ್ದು ಹೆಸರು ಏನಿರುತ್ತೆ ಎಂಟರ್ಪ್ರೈಸಸ್ ನೇಮು ಅದರ ಹೆಸರನ್ನ ಹಾಕ್ಬೇಕು. ನಂತರ ಕಾನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ನೀವೇನಾದ್ರು ಪ್ರೊಪರೇಟರ ಪಾರ್ಟ್ನರ ಅಥವಾ ಪ್ರೈವೇಟ್ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಮತ್ತೆ ನಿಮ್ಮ ಸಿಟಿ ಏನಿದೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನಂತರ ನಿಮ್ಮ ಅಡ್ರೆಸ್ ಅನ್ನ ನೀವು ಹಾಕ್ಬೇಕು. ಹಾಕಿದ್ಮೇಲೆ ಇಲ್ಲಿ ನಿಮ್ಮ ಪಿನ್ ಕೋಡ್ ನಂಬರ್ನ ಹಾಕಿ ಮತ್ತೆ ಅವೈಲೇಬಲ್ ಸ್ಪೇಸ್ ಫಾರ್ ಬಿಸ್ನೆಸ್ ಅಂತ, ಅಂದ್ರೆ ನಿಮಗೆ ವ್ಯಾಪಾರ ಅಥವಾ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ನಿಮ್ಮದೇ ಆದಂತ ಓನ್ ಜಾಗ ಇದೆಯಾ ಅಥವಾ ರೆಂಟೆಡ್ ಇದೆಯಾ ಅಥವಾ ಲೀಸ್ ಇದೆಯಾ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಇಲ್ಲಿ ನೀವು ಅದನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಮತ್ತೆ ಎಂಟರ್ಪ್ರೈಸಸ್ ಪಾನ್ ನಂಬರ್ ಇತ್ತಪ್ಪ ಅಂತಂದ್ರೆ ಪಾನ್ ನಂಬರ್ನ ನೀವು ಹಾಕ್ಬೇಕು. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಬಿಸ್ನೆಸ್ ಆಕ್ಟಿವಿಟಿ ಅಂತ ಕೇಳುತ್ತೆ, ಅಂದ್ರೆ ನೀವು ನ್ಯೂ ಬಿಸ್ನೆಸ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ. ಅಂದ್ರೆ ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡುವಂತವ್ರು ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ನಿಮ್ಮ ಆಲ್ರೆಡಿ ಬಿಸ್ನೆಸ್ ಇದೆ ಅದ್ರ ಮೇಲೆ ಲೋನ್ ತಗೊಬೇಕಂದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹೊಸ ವ್ಯಾಪಾರಕ್ಕೆ ಅಂತ ಎಸ್ ಅಂತ ಹಾಕ್ತದಿನಿ. ನಂತರ ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಇದೇ ಹೊಸದಾಗಿ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನೀವು. ನಂತರ ನಿಮ್ಗೆ ಇಂಡಸ್ಟ್ರಿ ಟೈಪ್ ಅಂತ ಕೇಳುತ್ತೆ, ಯಾವ ತರ ಬಿಸ್ನೆಸ್ ನಿಮ್ದು, ಏನು ಅಗ್ರಿಕಲ್ಚರ್ ಫೀಲ್ಡ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಅಥವಾ ಟ್ರೇಡಿಂಗ್ ಕೊಡಂತದ, ಯಾವ ತರ ನಿಮ್ದು ಬಿಸ್ನೆಸ್ ಇದೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಜಸ್ಟ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಂಡಸ್ಟ್ರಿ ಟೈಪ್ ಅದರಲ್ಲಿ ಸರ್ವಿಸ್ ನಲ್ಲಿ ಯಾವ ತರ ಇಂಡಸ್ಟ್ರಿ ನಿಮ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ಯಾವ ತರ ಬಿಸ್ನೆಸ್ ಪ್ರಪೋಸಲ್ ಬಿಸ್ನೆಸ್ ಅನ್ನೋದನ್ನ ಇಲ್ಲಿ ಲಿಸ್ಟ್ ಇರುತ್ತೆ, ಅದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನೀವು ಏನ್ ಇಲ್ಲಿ ಮೇಲೆ ಯಾವ ತರ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡಿರ್ತೀರಾ, ಆ ಒಂದು ನಿಮ್ಮ ಒಂದು ಸರ್ವಿಸ್ ಕೊಡುವಂತ ಬಿಸ್ನೆಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಯಾವ ತರ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ಜಸ್ಟ್ ಟೈಪ್ ಮಾಡ್ಬೇಕು. ಇಲ್ಲಿ ಟೈಪ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾರ್ಯಾಡ್ ಪ್ರಾಡಕ್ಟ್ ಅಂತ ಬರುತ್ತೆ, ಈ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ ರೀತಿಯ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ನೀವಿಲ್ಲಿ ಹಾಕಿದಿ ಒಂದೊಂದಾಗಿ ಯಾಡ್ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಕೆಳಗಡೆ ನಿಮ್ಮ ಒಂದು ಏನು GST ನಂಬರ್ ಇತ್ತು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಥವಾ ವ್ಯಾಪಾರ ಆಲ್ರೆಡಿ ರಿಜಿಸ್ಟರ್ ಆಗಿತ್ತು ಅಂತಂದ್ರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ಆಕ್ಟ್ ಅನ್ನ ಹಾಕ್ಬೇಕು, ಸ್ಟೇಟು ಡಿಸ್ಟಿಕ್ಕು ಅವನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ಇಲ್ಲಾಂದ್ರೆ ಅದನ್ನ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ನಂತರ ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕು. ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ 2nd ಸ್ಟೆಪ್ ನೋಡ್ತಿರ್ಬೋದು, ಇಲ್ಲಿ ಅದರ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಅದರ್ ಇನ್ಫಾರ್ಮೇಶನ್ ನಲ್ಲಿ ಕೆಲವೊಂದು ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ಬ್ಲೂ ಲೈನ್ ನಲ್ಲಿ ಕೆಲವೊಂದು ಕಾಲಮ್ಗಳಿದಾವೆ, ಅದ್ರ ಮುಂದೆ ಪ್ಲಸ್ ಮಾರ್ಕ್ ಕೂಡ ಕಂಡು ಬರುತ್ತೆ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಬೇಕು. ಅಂದ್ರೆ ಒಂದೊಂದು ಬ್ಲೂ ಲೈನ್ ಏನಿದೆ ಅದ್ರ ಮುಂದೆ ಇರುವಂತ ಪ್ಲಸ್ ಮಾರ್ಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಏನೇನ್ ಮಾಹಿತಿ ಕೇಳುತ್ತೆ ಅನ್ನೋದನ್ನ ನೀವು ಹಾಕ್ಬೇಕು. ಅಂದ್ರೆ ಇಲ್ಲಿ ಮೊದಲೇ ಕಾಲಮ್ ನಲ್ಲಿ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅಂತ ಪ್ರೊಪರೇಟರ್ ಇದು ಕೇಳುತ್ತೆ. ಅದರಲ್ಲಿ ಇಲ್ಲಿ ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳನ್ನ ಮಾತ್ರ ನೀವು ಕಂಪಲ್ಸರಿ ಫುಲ್ಫಿಲ್ ಮಾಡಬೇಕು. ಉಳಿದಿರುವಂತ ಕಾಲಮ್ಗಳನ್ನ ನೀವು ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ಅಂದ್ರೆ ಇಲ್ಲಿ ಆಲ್ರೆಡಿ ನಿಮ್ದು ಏನ್ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ, ನೀವು ಇಲ್ಲಿ ಏನ್ ಮಾಡಬೇಕು, ನಂತರ ನಿಮ್ಮ ಕೆಟಗರಿ ಯಾವುದು, SC ಅಥವಾ ST ಜನರಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಮೈನಾರಿಟಿ ಕೆಟಗರಿ ಆಗಿದ್ರೆ ಇಲ್ಲಿ ನೀವು ಮೈನಾರಿಟಿ ಕಾಲಮ್ ಇರುತ್ತೆ, ಇದನ್ನ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮೈನಾರಿಟಿಯಲ್ಲಿ ಯಾವ ಕ್ಯಾಶ್ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಈ ಮೈನಾರಿಟಿ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ. ಇನ್ನು 2nd ಸ್ಟೆಪ್ ನೋಡ್ತಿರ್ಬೋದು, ಇಲ್ಲಿ ನೇಮ್ ಅಸೋಸಿಯೇಟೆಡ್ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಪ್ಲಸ್ ಮಾರ್ಕ್ ಮೇಲೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಏನಾದ್ರೂ ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳು ಕೇಳಿತ್ತಪ್ಪ ಅಂತಂದ್ರೆ ಅದನ್ನ ಫುಲ್ಫಿಲ್ ಮಾಡಿ, ಇಲ್ಲಾಂದ್ರೆ ಅದೇ ರೀತಿಯಾಗಿ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ಇನ್ನು 3ನೇ ನೋಡ್ತಿರ್ಬೋದು ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಫೆಸಿಲಿಟಿ ಎಕ್ಸಿಕ್ಯೂಟಿಂಗ್ ಅಂತ ಕೇಳುತ್ತೆ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ, ಪ್ಲಸ್ ಮಾರ್ಕ್ ಏನಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳ ನಿಮ್ಗೆ ಕೇಳಿದ್ರೆ ಕಂಡು ಬಂದ್ರೆ ಅವುಗಳನ್ನ ಫುಲ್ಫಿಲ್ ಮಾಡಿ, ಇಲ್ಲಾಂದ್ರೆ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ಇನ್ನು ಕ್ರೆಡಿಟ್ ಫೆಸಿಲಿಟಿ ಪ್ರಪೋಸಲ್ ಅಂತ ಕೇಳುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ನಿಮಗೆ ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳನ್ನ ಕೇಳುತ್ತೆ. ಅಂದ್ರೆ ನಿಮ್ಮ ಅಲ್ಲಿ ನೋಡ್ತಿರ್ಬೋದು ವರ್ಕಿಂಗ್ ಕ್ಯಾಪಿಟಲ್
ಮತ್ತೆ ಲೋನ್ ಟೋಟಲ್ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಈ ಡೀಟೇಲ್ಸ್ ನ ಕೇಳುತ್ತೆ. ಇಲ್ಲಿ ನೀವು ಇದನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಎಕ್ಸ್ಟೆಂಡೆಡ್ ಎಂಪ್ಲಾಯ್ಮೆಂಟ್ ಅಂತ ಕೇಳುತ್ತೆ, ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಫುಲ್ಫಿಲ್ ಮಾಡಿ. ಇನ್ನು ಫ್ಯೂಚರ್ ಎಸ್ಟಿಮೇಟೆಡ್ ಅಂದ್ರೆ ನಿಮ್ಮ ವ್ಯಾಪಾರ ಬಿಸ್ನೆಸ್ ಅಥವಾ ಫ್ಯೂಚರ್ ಎಸ್ಟಿಮೇಟೆಡ್ ಏನಿದೆ ಅಂದ್ರೆ ನಿಮ್ಮ ಒಂದು ನೆಟ್ ಸೇಲ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಹಾಕ್ಬೇಕು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕರೆಂಟ್ ಇಯರ್ ಎಷ್ಟು, ಮತ್ತೆ ಫಸ್ಟ್ ಇಯರ್ ಎಷ್ಟು, ಸೆಕೆಂಡ್ ಇಯರ್ ಎಷ್ಟು, ಥರ್ಡ್ ಇಯರ್ ಎಷ್ಟು, ಫೋರ್ತ್ ಇಯರ್ ಎಷ್ಟು, ಫಿಫ್ತ್ ಇಯರ್ ಅನ್ನೋದನ್ನ ಡೀಟೇಲ್ ಆದಂತ ಮಾಹಿತಿಯನ್ನ ಇಲ್ಲಿ ನೀವು ಕೊಡಬೇಕು. ಅಂದ್ರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ನೆಟ್ ಸೇಲ್ ಎಷ್ಟು ಮಾಡ್ತೀರ, ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ, ಇದರ ಒಂದು ಕ್ಯಾಪಿಟಲ್ ಎಷ್ಟು ಅನ್ನೋದನ್ನ ನೀವು ನೀಟಾಗಿ ಇಲ್ಲಿ ಫುಲ್ಫಿಲ್ ಮಾಡಬೇಕು. ಇದೊಂದು ಕೆಂಪು ಸ್ಟಾರ್ ಅಂತ ಕಾಲಮ್ ಇದೆ, ಇದನ್ನ ಫುಲ್ಫಿಲ್ ಮಾಡಿ. ನಂತರ ಬ್ಯಾಂಕಿಂಗ್ ವಿತ್ ಕ್ಯಾಪಿಟಲ್ ಅಂತ ಕೇಳುತ್ತೆ, ಇದನ್ನ ಇಲ್ಲಿ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾದರೂ ನಿಮಗೆ ಕೆಂಪು ಸ್ಟಾರ್ ಅಂತ ಕಾಲಮ್ ಉಳಿತು ಅಂದ್ರೆ ತುಂಬಿ, ಇಲ್ಲಾಂದ್ರೆ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ಈ ರೀತಿಯಾಗಿ ಎಲ್ಲ ಕೆಲವೊಂದು ಕಾಲಮ್ಗಳಿದ್ದಾವೆ, ಇಲ್ಲಿ ನೀವು ಫುಲ್ಫಿಲ್ ಮಾಡಬೇಕು. ನಂತರ ಇದು ಆದ್ಮೇಲೆ ಈ ಕಾಲಮ್ಗಳನ್ನ ತುಂಬಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದ್ರೆ ನೆಕ್ಸ್ಟ್ ಅಂತ ಮತ್ತೊಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಫುಲ್ಫಿಲ್ ಮಾಡಿದ್ಮೇಲೆ. ಫ್ರೆಂಡ್ಸ್, ನಂತರ ಮೂರನೇ ಕಾಲಮ್ ನೋಡ್ತಿರ್ಬೋದು ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಅಂತ, ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕೆಲವೊಂದು KYC ಗಳನ್ನ ಕೇಳಲಾಗಿದೆ. ಇಲ್ಲಿ ನೋಡ್ತಿರ್ಬೋದು KYC ಪ್ರೊಪರೇಟರ್ ಅಂತ, ಅಂದ್ರೆ ID ಪ್ರೂಫ್ಗೆ ಒಂದು ದಾಖಲಾತಿ ಬೇಕು. ಅಂದ್ರೆ ಈ ದಾಖಲಾತಿ ಅಂದ್ರೆ ID ಪ್ರೂಫ್ಗೆ ಯಾವ್ದು ನೋಡ್ತಿರ್ಬೋದು, ಇಲ್ಲಿ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಇವುಗಳಲ್ಲಿ ಯಾವ್ದಾದ್ರೂ ನೀವು ಒಂದನ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಇಲ್ಲಿ ID ಪ್ರೂಫ್ಗೆ ಅಪ್ಲೋಡ್ ಅಂತ ಇದೆ ನೋಡ್ತಿರ್ಬೋದು. ಈ ಒಂದು ಡಾಕ್ಯುಮೆಂಟ್ಗಳು ಬಂದು PNG, JPEG, JPEG, BMP ಮತ್ತೆ PDF ಫಾರ್ಮೆಟ್ ನಲ್ಲಿ ಇರಬೇಕು. 250 KB ಒಳಗಡೆ ಈ ಒಂದು ದಾಖಲಾತಿಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ID ಪ್ರೂಫ್ನ ಅಪ್ಲೋಡ್ ಮಾಡಿ, ನಂತರ ಅಡ್ರೆಸ್ ಪ್ರೂಫ್ನ ಕೇಳುತ್ತೆ, ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಮತ್ತೆ ಅಪ್ಲಿಕೆಂಟ್ ಫೋಟೋ ಕೇಳುತ್ತೆ, ಅಪ್ಲಿಕೆಂಟ್ ಫೋಟೋನ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಕೂಡ ಕೇಳುತ್ತೆ, ಒಂದು ಪೇಪರ್ನಲ್ಲಿ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಫ್ರೆಂಡ್ಸ್, ನಂತರ ಕೆಳಗಡೆ KYC ಫಾರ್ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಒಂದು ID ಪ್ರೂಫ್ ಅನ್ನ ಅಪ್ಲೋಡ್ ಮಾಡಬೇಕು. ಮತ್ತೆ ಥರ್ಡ್ ಪಾರ್ಟಿದು ಒಂದು ಡಾಕ್ಯುಮೆಂಟ್ ಕೇಳುತ್ತೆ, ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಡಾಕ್ಯುಮೆಂಟ್ನ ನೀವು ಗ್ಯಾರಂಟಿಡ್ ಥರ್ಡ್ ಪಾರ್ಟಿ ಅಂತ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಕೆಳಗಡೆ ಸಿವಿಲ್ ಸ್ಕೋರ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಸಿವಿಲ್ ಸ್ಕೋರ್ ಬೇಕಪ್ಪ ಅಂತಂದ್ರೆ ನೀವು ಇದನ್ನ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸಿವಿಲ್ ಸ್ಕೋರ್ನ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ನಿಮಗೆ ಅದನ್ನ ತೆಗೆದುಕೊಳ್ಬಹುದು, ಇಲ್ಲಾಂದ್ರೆ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ಇಷ್ಟೆಲ್ಲ ಆದ ನಂತರ ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕೊನೆಯದಾಗಿ ಡಿಕ್ಲರೇಷನ್ ಅಂತ ಬರುತ್ತೆ, ನೋಡ್ತಿರ್ಬೋದು. ಇಲ್ಲಿ ಡಿಕ್ಲರೇಷನ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಡಿಕ್ಲರೇಷನ್ ಇರುತ್ತೆ, ಇಲ್ಲಿ ಕೆಳಗಡೆ I understand ಅಂತ ಒಂದು ಬಾಕ್ಸ್ ಇದೆ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ಇಲ್ಲಿ I agree ಅಂತ ಒಂದು ಬಾಕ್ಸ್ ಇದೆ, ಅದ್ರ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಪ್ರಧಾನ ಮಂತ್ರಿಯವರ ಏನು ಕಿಶೋರ್ ಮುದ್ರಾ ಲೋನ್ಗೆ ನೀವು ಅಪ್ಲೈ ಮಾಡಬಹುದು. ಅಂದ್ರೆ 50,000 ಹಿಡಿದು 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಈ ರೀತಿಯಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ಗೆ ಅಪ್ಲೈ ಮಾಡಿ 50,000 ರಿಂದ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.